ಎಸ್ ಇನ್ನು ಮುಂದಿನ ಜಿಲ್ಲೆ ದಾವಣಗೆರೆ ಜಿಲ್ಲೆ ದಾವಣಗೆರೆ ಜಿಲ್ಲೆಯಲ್ಲಿ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ಈ ಹಿಂದೆ ಎಂಟಿತ್ತು ಹರಪ್ನಹಳ್ಳಿ ಅದು ವಿಜಯನಗರ ಜಿಲ್ಲೆಗೆ ಸೇರ್ಕತ್ತು ಈಗ ಏಳು ಜಿಲ್ಲೆ ಏಳು ವಿಧಾನಸಭಾ ಕ್ಷೇತ್ರ ಬರುತ್ತೆ ದಾವಣಗೆರೆ ಜಿಲ್ಲೆಯಲ್ಲಿ ಇಲ್ಲಿ ಕಳೆದ ಬಾರಿ ಐದು ಬಿ ಜೆ ಪಿ ಎರಡು ಕಾಂಗ್ರೆಸ್ ಗೆದ್ದಿತ್ತು ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಸೊ ಈಗ ಏನು ಕತೆ ಅಂತ ನೋಡೋದೇ ಆದರೆ ಜಗಳೂರು ಎಸ್ ಟಿ ಕ್ಷೇತ್ರ ಇಲ್ಲಿ ರಾಮ್ಚಂದ್ರ ಬಿಜೆಪಿ ರಾಮಚಂದ್ರ ಅವರು ಹಾಲಿ ಶಾಸಕರು ಮುಂದೆ ಅವರೇ ಟಿಕೆಟ್ ಅವ್ರಿಗೆನೆ ಕಾಂಗ್ರೆಸ್ ಇಂದ ಎಚ್ ಪಿ ರಾಜೇಶ್ ಜೆಡಿಎಸ್ ಅನೌನ್ಸ್ ಮಾಡಿಲ್ಲ ತಕ್ಷಣದ ಟ್ರೆಂಡ್ ಡಿಸೆಂಬರ್ ಟ್ರೆಂಡ್ ರಾಮಚಂದ್ರ ಅವ್ರಿಗೆ ತೊಂದರೆ ಇಲ್ಲ ಹೌದು ಬಿಜೆಪಿ ಹಂಗಂತ ರಾಜೇಶ್ ನಿರಾಶೆ ಆಗಂಗಿಲ್ಲ ಕಾಂಗ್ರೆಸ್ ಬಾರಿ ಅಂತರದಲ್ಲಿ ಏನಿಲ್ಲ ದೂರದಲ್ಲೇನಿಲ್ಲ ಅತತ್ರ ಐತೆ ಹೆಂಗ್ ಬೇಕಾರು ರೊಟ್ಟಿ ಮಗ್ಚಾಕ ಮಚ್ಚಾಕ್ಬೋದು ಸೊ ಇಲ್ಲಿ ಜಗಳೂರಲ್ಲಿ ಎರಡ್ ಸಾವಿರದ ಇಪ್ಪತ್ತೆರಡರ ಡಿಸೆಂಬರ್ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ರಾಮಚಂದ್ರ ಸ್ಟಿಲ್ ಈಗಲೂ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮುಂದಿನ ಕ್ಷೇತ್ರ ಹರಿಹರ ಇಲ್ಲಿ ರಾಮಪ್ಪ ಕಾಂಗ್ರೆಸ್ ಅವ್ರ ರಾಮಪ್ಪ ಪ್ರೆಸೆಂಟ್ ಎಂ ಎಲ್ ಎ ಆದರೆ ಬಿ ಜೆ ಬಿ ಪಿ ಹರೀಶ್ ಚಂದ್ರಶೇಖರ್ ಪೂಜಾರ್ ವೀರೇಶ್ ಹನಗವಾಡಿ ಇವ್ರುಗಳ ಕಾಂಪಿಟೇಷನ್ ಇದೆ ಅಲ್ಲಿ ರಾಮಪ್ಪ ಸಿಟ್ಟಿಂಗ್ ಎಂ ಎಲ್ ಎ ಆಗಿದ್ರು ಕೂಡ ಆಕಾಂಕ್ಷಿಗಳು ಜಾಸ್ತಿ ಜನ ಇದಾರೆ ನಾಗೇಂದ್ರ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯರು ಶ್ರೀನಿವಾಸ್ ನಂದಿಗಾವಿ ಇದ್ದಾರೆ ಹಾಗೆ ಇವರು ಶ್ರೀನಿವಾಸ್ ನಂದಿಗಾವಿ ಒಂದು ರೀತಿ ಫಾರಿನ್ ಫಂಡ್ ವಿದೇಶದಲ್ಲಿ ಬಿಸ್ನೆಸ್ ಮಾಡ್ಕೊಂಡು ಬಂದಿದ್ದವರು ಅವರು ಕೂಡ ಹಣಬಲದ ಆಧಾರದ ಮೇಲೆ ನಾನು ಎಲೆಕ್ಷನ್ ಮಾಡ್ತೀನಿ ಅಂತವ್ರೆ ಜೆ ಡಿ ಎಸ್ ಇಂದ ಶಿವಶಂಕರು ಏನಾದರೂ ಕೂಡ ಸದ್ಯಕ್ಕೆ ಇಲ್ಲೂ ಕೂಡ ಕಾಂಗ್ರೆಸ್ ಮುನ್ನಡೆಯನ್ನ ಕಾಯ್ದುಕೊಳ್ತಿದೆ ಅನ್ನೋ ಮಾತು ಕೇಳಿ ಬರ್ತಿದೆ ಏನಿದೆ ಪಾರ್ಟಿ ವೈಸ್ ಅವರು ಮುನ್ನಡೆ ಇದ್ದಾರೆ ಬಿಜೆಪಿ ಕೂಡ ಟಫ್ ಫೈಟ್ ಕೊಡುತ್ತೆ ಜೆಡಿಎಸ್ ಶಿವಶಂಕರ್ ಮಾಜಿ ಶಾಸಕ ಅವರು ಕೂಡ ಟಫ್ ಫೈಟ್ ಕೊಡ್ತಾರೆ ಟ್ರಯಾಂಗಲ್ ಫೈಟ್ ತ್ರಿಕೋನ ಸ್ಪರ್ಧೆ ಬಿ ಪಿ ಹಿರೀಶ್ ಅವರ ರಾಜಕೀಯ ಜೀವನವನ್ನ ಅವರ ಕೈಯಾರ ಹಾಳು ಮಾಡ್ಕೊಂಡ್ರು ಬಣ ರಾಜಕಾರಣ ಐತಲ್ಲ ಬಿ ಯಡಿಯೂರಪ್ಪ ಮಣ ಇವೆಲ್ಲ ಇಲ್ಲ ಸುಮ್ನೆ ಹೋಗಿ ಹೋಗಿ ಸ್ವಲ್ಪ ರೇಣುಕಾಚಾರ್ಯ ಫಾಸ್ ಆಗ್ಬಿಟ್ರು ಹರೀಶ್ ತಗ್ಲಿ ಹಾಕೊಂಡ್ರಲ್ಲಿ ಹ್ಮ್ ಅಂಡ್ ವಿಟಿಯು ಮಾಜಿ ಕುಲಪತಿ ಮಹೇಶ್ವರಪ್ಪ ಕೂಡ ಅವ್ರದ್ದು ಹೆಸರಿದೆ ಇಲ್ಲ ಹಿಂಕೋತೀನಿ ಅವ್ರು ಕೂಡ ಟ್ರೈ ಮಾಡ್ತಾರೆ ಬಟ್ ಪ್ರಮುಖವಾಗಿ ಸೆಟ್ಟಿಂಗ್ ಎಮ್ ಎಲ್ ಎ ರಾಮಪ್ಪ ಅಂಡ್ ನಾಗೇಂದ್ರ ಮಾಜಿ ಜಿಲ್ಲಾ ಪಂಚಾಯತ್ ಮೆಂಬರು ಆ ಶ್ರೀನಿವಾಸ ನಂದಿ ಗಾವಿ ಅವ್ರದೆಲ್ಲಾ ಇದೆ ದುಡ್ಡೈತೆ ಅಂತ ಹೇಳ್ತಿದಿರಿ ಡಿ ಕೆ ಶಿವಕುಮಾರ್ ಬಹಳ ಇಷ್ಟ ಆಗದೇ ಹೌದು ಬಹಳ ಇಷ್ಟ ಆಗತ್ತೆ ಅಲ್ಲ ಇಲ್ಲಿ ಇನ್ನೊಂದು ಮಜಾ ಅಂದ್ರೆ ಮೂರು ಮೂರು ಜನ ಕೂಡ ಕಾಂಗ್ರೆಸ್ ಅಲ್ಲಿ ಸಿದ್ದರಾಮಯ್ಯ ಫಾಲೋವರ್ಸ್ ಮೂರು ಜನ ಕುರುಬು ಸಮುದಾಯದವರು ಹೀಗಾಗಿ ಈ ಸಲ ಜನಬಲನ ಹಣ ಬಲನ ಅನ್ನೋ ಚರ್ಚೆ ಶುರು ಆಗಿದೆ ಅಂದ್ರೆ ರಾಮಪ್ಪ ಅವ್ರನ್ನ ಮೀರಿ ಇನ್ನಿಬ್ರು ಟಿಕೆಟ್ ಕೊಡ್ಬೇಕ ಅನ್ನೋ ಚರ್ಚೆ ನೋಡ್ತಾರೆ ಹ್ಮ್ ನೋಡ್ತಾರೆ ಹಣ ಬಲ ಇಂಪಾರ್ಟೆಂಟ್ ಜನ ಬಲ ಇಂಪಾರ್ಟೆಂಟ್ ಹೌದು ಈ ಕರಾವಳಿಗೋದ್ರೆ ಜನ ಬಲ ಬೇಕು ಹಣ ಬಲ ಬೇಕಾಗಿಲ್ಲ ಕರಾವಳಿ ನಡೆಯೋದೇ ಬೇರೆ ಆಟ ಸೊ ಹಾಗಾಗಿ ಇಲ್ಲಿ ನೋಡ್ತಾರೆ ಆದ್ರೂ ಜಿ ಕೆ ಡಿ ಕೆ ಶಿವಕುಮಾರ್ ಕಣ್ಣು ಕುಕ್ಕೋದು ಶ್ರೀನಿವಾಸ್ ಅವರ ಹಣ ಹೌದು ಸಿದ್ದ ಕೇಳ್ತಾರೆ ಏನ್ ಮಾಡೋದು ಅಂತ ಹೇಳ್ತಾರೆ ನೋಡ್ಬೇಕು ಏ ಹೆಂಗಿದ್ರು ಹಣ ಐತೆ ಕುರುಬ್ರಂತೂ ಕೊಡ್ಬೋದು ಅಂತ ಕೊಟ್ಬಿಡ್ಬೋದು ಬಟ್ ಸದ್ಯಕ್ಕೆ ರಾಮಪ್ಪ ಕೊಟ್ರೆ ಮಾತ್ರ ಒಂದ್ ಸ್ವಲ್ಪ ಹರಿಯರ ಕ್ಷೇತ್ರದಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ನ ಮೆಗಾ ಸರ್ವೆ ಪ್ರಕಾರ ಕಾಂಗ್ರೆಸ್ ರಾಮಪ್ಪ ಮುನ್ನಡೆಯ ಮುಂದಿನ ಕ್ಷೇತ್ರ ದಾವಣಗೆರೆ ಉತ್ತರ ವಿಧಾನಸಭಾ ಕ್ಷೇತ್ರ ಎಸ್ ಎ ರವಿನಾಥ್ ಅಲ್ಲಿ ಶಾಸಕರು ಬಿಜೆಪಿಯಿಂದ ನೆಕ್ಸ್ಟ್ ಅವರ ಹೆಸರು ಮತ್ತೆ ವೀರೇಶ್ ಸುರೇಶ್ ಇಬ್ಬರ ಹೆಸರು ಕೂಡ ಇದೆ ಎಸ್ ಎಸ್ ಮಲ್ಲಿಕಾರ್ಜುನ್ ಕಾಂಗ್ರೆಸ್ ಇಂದ ಜೆಡಿ ಎಸ್ ಯಾರು ಕೂಡ ಇದಾಗಲಿಲ್ಲ ಗೆದ್ದಿದ್ರು ಫೈಟ್ ಮಾಡಿ ಸುಮ್ ಸುಮ್ನೆ ಏನ್ ಗೆದ್ದಿಲ್ಲ ರವೀಂದ್ರನಾಥ್ ಗೆದ್ದು ಎಸ್ ಮಲ್ಲಿಕಾರ್ಜುನ್ ಅವರು ಜನ ಸೋಲ್ಸಿದ್ರು ಈಗಲೂ ಇಲ್ಲಿ ಟ್ರೆಂಡ್ ಸ್ವಲ್ಪ ಎಸ್ ಎಸ್ ಮಲ್ಲಿಕಾರ್ಜುನ್ ಕಡೆ ಇದೆ ಪೂರಾ ಅಂತ ಹೇಳ್ತಾ ಇಲ್ಲ ಹೌದು ಕಳೆದ ಬಾರಿನ ಗೆಲ್ಲ ಕಾಲಿಲ್ಲ ಈ ಬಾರಿ ಪೂರ ಟ್ರೆಂಡ್ ಇದೆ ಅಂತ ಹೇಳ್ತಿಲ್ಲ ಗೆಲ್ಲಬಹುದು ಗೆಲ್ಲದಿರಬಹುದು ಬಟ್ ಡಿಸೆಂಬರ್ ಕರ್ನಾಟಕ ಟಿವಿ ಸರ್ವೆ ಪ್ರಕಾರ ಎಸ್ ಎಸ್ ಮಲ್ಲಿಕಾರ್ಜುನ್ ಮುನ್ನಡೆ ಕಾಯ್ದುಕೊಂಡಿದ್ದಾರೆ ಮತ್ತೊಂದು ಅಂದ್ರೆ ಇಲ್ಲಿ ಏನಾದ್ರು ಏಜ್ ಫ್ಯಾಕ್ಟರ್ ಗುಜರಾತ್ ಪಾಲಿಸಿ ಬರುತ್ತಾ ಎಸ್ ಎ ರವೀಂದ್ರನಾಥ್ ಅವರಿಗೆ ಅದು ಕೂಡ ಸಾಕಷ್ಟು ಚರ್ಚೆ ನಡೀತಾ ಇದೆ ಅದು ಬಂದು ಅಭ್ಯರ್ಥಿ ಬದಲಾದ್ರೂ ಕೂಡ ಅದು ಅಡ್ವಾಂಟೇಜ್ ಮಲ್ಲಿಕಾರ್ಜುನ್ ಅವ್ರಿಗೆ ನಮ್ಗೊಂದ್ ತರ ಅನ್ಸುತ್ತೆ ಇದು ದಾವಣಗೆರೆ ಉತ್ತರ ದಕ್ಷಿಣದಲ್ಲಿ ಅಲ್ಪಸಂಖ್ಯಾತರು ಯಾರ್ ನಿಂತ್ಕೊಂಡು ಓಟ್ ಹಾಕ್ತಾರೆ ಬಟ್ ಇದು ಬಹುಸಂಖ್ಯಾತರು ಹಿಂದೂಗಳು ಕೂಡ ಇಲ್ಲಿ ದಾವಣಗೆರೆ ಉತ್ತರ ಇಲ್ಲಿ ಮೆಂಟಾಲಿಟಿ ಬರ್ರೆ ಕಳೆದ ಬಾರಿ ನೀವು ವಯಸ್ಸಾದ್ರೆ ಟಿಕೆಟ್ ಚೇಂಜ್ ಆದ್ರೆ ಅಂತ ಇದೆ ಬಿಜೆಪಿಯವರು ರವೀಂದ್ರ ಒಂದ್ ಕ್ಷೇತ್ರ ಉಳಿಸ್ಕೋಬೇಕು ಅಂದ್ರೆ ಮತ್ತೆ ಅವ್ರು ಡಮ್ಮಿ ಕನ್ನಡ ತಂದೇನು ಹಾಕಲ್ಲ ಹೌದು ಇದು ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಬರುತ್ತೆ ಯಾರೋ ಒಬ್ಬ ಕಾರ್ಪೊರೇಟರ್ನು ಇಲ್ಲಿರೋ ತಂದು ಹಾಕ್ತಾರೆ ಈಸಿಯಾಗಿ ಬಿಟ್ಕೊಡಲ್ಲ ಬಟ್ ಫೈಟ್ ಆಗತ್ತೆ ತಕ್ಷಣ ಕೆ ಎಸ್ ಎಸ್ ಇದೆ ಇನ್ನು ಮುಂದಿನ ಕ್ಷೇತ್ರ ದಾವಣಗೆರೆ ದಕ್ಷಿಣ ಶಾಮ್ನೂರು ಶಿವಶಂಕರಪ್ಪ ಅವರ ಭದ್ರಕೋಟೆ ಕಾಂಗ್ರೆಸ್ನಿಂದ ಆ ಬಿಜೆಪಿಯಿಂದ ಅಜಯ್ ಕುಮಾರ್ ಕಾಂಗ್ರೆಸ್ನಿಂದ ಶಾಮ್ನೂರು ಶಿವಶಂಕರಪ್ಪ ಹಾಗೆ ಜೆ ಡಿ ಎಸ್ನಿಂದ ಕೂಡ ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ನಾವು ಕಣಕ್ಕಿಳಿತೀವಿ ಅಂತ ಖಾನ್ ಹೆಸರು ಕೇಳಿ ಬರ್ತಾ ಇದೆ ಶಾಮ್ನೂರು ಶಿವಶಂಕರಪ್ಪ ಅವರ ವಿರುದ್ಧ ಕೂಡ ಒಂದಷ್ಟು ಜನ ಅಂದ್ರೆ ಅವ್ರಿಗೆ ಸಾಕು ಟಿಕೆಟ್ ಕೊಡಬಾರ್ದು ನಾವು ಆಕಾಂಕ್ಷಿಗಳಾಗ್ತೀವಿ ಅಂತ ಒಂದಷ್ಟು ಮುಸ್ಲಿಂ ಸಮುದಾಯದ ನಾಯಕರು ಕೂಡ ಅರ್ಜಿಯನ್ನು ಸಲ್ಲಿಸಿದ್ದಾರೆ ಅನ್ನೋ ಮಾತುಗಳು ಅರ್ಜಿ ಸಲ್ಲಿಸಿದ್ದಾರೆ ಶಾಮ್ನೂರ್ ಶಿವಶಂಕರಪ್ಪ ಅವ್ರಿಗೆ ರಾಜಕಾರಣ ಬೇಕು ಅನ್ನೋವರೆಗೂ ರಾಜಕಾರಣ ಮಾಡ್ತಾರೆ ತಡೀಲಿ ಕಾಂಗ್ರೆಸ್ ಅವರು ಇದನ್ನ ನೋಡ್ತೀನಿ ಹೌದು ಯಾವುದೋ ರಾಜಸ್ಥಾನ ಮೀಟಿಂಗು ಅವು ಇವು ಏನು ಹೇಳ್ತಾರಲ್ಲ ಅಲ್ಲಿ ನಿರ್ಣಯದಂತೆ ಹೇಳ್ಬಿಡ್ಲಿ ಇಲ್ಲಿ ಕೆಲವೊಂದು ಕಡೆ ಯಾವ ನಿರ್ಣಯಗಳು ವರ್ಕ್ ಆಗಲ್ಲ ಹೌದು ಹೇಗೆ ಬಿಜೆಪಿಲಿ ತಿಪ್ಪಾರೆಡ್ಡಿಗೆ ಬಿಜೆಪಿ ಕೆಲವೊಂದು ನಿರ್ಣಯ ಅಂಗೀಕಾರ ಆಗಲ್ಲ ಒಪ್ಪಿಗೆ ಆಗಲ್ವೋ ಹಂಗೆ ಇಲ್ಲಿ ಶಾಮ್ನೂರವ್ರು ಇದು ಶಾಮ್ನೂರ್ ಅವರು ಭದ್ರಕೋಟೆ ಅಂತ ಕರೀತಿದ್ದೀರಿ ಅಲ್ಪಸಂಖ್ಯಾತರ ಭದ್ರಕೋಟೆ ನಾವು ಯಾರೋ ಇನ್ನೊಬ್ಬರ ಮುಸಲ್ಮಾನ ಅಭ್ಯರ್ಥಿ ಓಟ್ ಹಾಕ್ಬಿಟ್ರೆ ಎಲ್ಲಿ ಗ್ಯಾಪ್ ಅಲ್ಲಿ ಗೆದ್ದು ಬಿಡ್ತಾರೋ ಬಿಜೆಪಿ ಅವರು ಅಂತ ಅವರು ಓಟ್ ಆಗ್ತಾರ ಬಾ ಇನ್ನೊಬ್ಬ ಬಿಜೆಪಿ ಗೆಲ್ಲ ಮುಸಲ್ಮಾನ ಅಭ್ಯರ್ಥಿನೇ ಗೆಲ್ತಾನೆ ಅಂದ್ರೆ ಮುಸ್ಲಿಮ್ರು ಗೋಟ್ ಹಾಕ್ತಾರೆ ಇವರು ಹೌದು ಓಟ್ ಹಾಕ್ತಾರೆ ಸದ್ಯಕ್ಕೆ ಶಾಮ್ನೂರ್ ಅವ್ರಿಗೆ ಭದ್ರಕೋಟೆ ಅನ್ಸಿದೆ ಬಟ್ ಇದು ಅಲ್ಪಸಂಖ್ಯಾತರ ಪ್ರಾಬಲ್ಯವಿರತಕ್ಕಂಥ ಕ್ಷೇತ್ರ ಹಂಗೆ ಹಂಗೆಲ್ಲದಾಗಿರ ಪಕ್ಕದಲ್ಲಿ ಮಗು ಹೌದು ಗೆಲ್ಸ್ಕೊಳಕ್ ಆಗ್ತಿರ್ಲಿಲ್ಲ ಸೌತ್ ಅಲ್ಲಿ ಕೋಟೆ ಕಟ್ಕೊಂಡವ್ರೆ ಅಂದ್ರೆ ಮಗುನ್ ಕೋಟೆ ಜನ ಜನ ಕೇಳ್ತಾರೆ ಕೋಟೆ ಕಟ್ಟಬೇಕು ಇಲ್ಲಿ ಅಲ್ಪಸಂಖ್ಯಾತ ಜಾಸ್ತಿ ಅವ್ರೆ ಹಾಗಾಗಿ ಶಿವಶಂಕರಪ್ಪ ಗೆಲ್ತಾರೆ ಇದೇ ಶಿವಶಂಕರಪ್ಪ ಉತ್ತರಕ್ಕೋಗಿ ಮಗ ಇತ್ಲ ಕಡೆ ಬಂದ್ರೆ ಅಲ್ಲೂ ಆಗ್ಬಹುದು ಹಿಂಗ್ ಭದ್ರ ಕೋಟೆ ಅನ್ಕೊಂಡಾಗಲೇ ಕರ್ಗೇನ್ ಹೌದು ಮಲ್ಲಿಕಾರ್ಜುನ್ ಖರ್ಗೆ ಸೋಲ್ಸ್ಬಿಟ್ರು ಧರ್ಮಸಿಂಗ್ ಅವರು ಚುನಾವಣೆಯಲ್ಲಿ ಸೋತ್ರ ಹಾಗಾಗಿ ಯಾರು ಯಾರದ ಭದ್ರ ಕೋಟೆಗಳಲ್ಲ ಅದ್ ಯಾವ್ಯಾವ್ದೋ ಕಾರಣಕ್ಕೆ ಭದ್ರ ಆಗಿರ್ತದೆ ಇನ್ ಯಾವ್ಯಾವ್ದೋ ಕಾರಣಕ್ಕೆ ಛಿದ್ರ ಆಗುತ್ತೆ ಆಗುತ್ತೆ ಸೊ ದಾವಣಗೆರೆ ದಕ್ಷಿಣದಲ್ಲಿ ಸದ್ಯಕ್ಕೆ ಶಾಮನೂರು ಶಿವಶಂಕರಪ್ಪರು ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಇನ್ನು ಮುಂದಿನ ಕ್ಷೇತ್ರ ಮಾಯ್ಕೊಂಡ ಮಾಯ್ಕೊಂಡದಲ್ಲಿ ಬಿಜೆಪಿ ಹಾಲಿ ಶಾಸಕ ಲಿಂಗಣ್ಣವರು ಜೊತೆಗೆ ಶಿವಪ್ರಕಾಶ್ ಜಿಲ್ಲಾ ಮೋರ್ಚಾ ಅಧ್ಯಕ್ಷ ಮಹಾನಗರ ಪಾಲಿಕೆ ಸದಸ್ಯ ಅವರು ಅಂಡ್ ಕಾಂಗ್ರೆಸ್ ಬಸವಂತಪ್ಪ ಆಂಜನೇಯ ಸಂಬಂಧಿ ಅಂಡ್ ಸವಿತಾ ಬಾಯಿ ಹಿಂಗೆಲ್ಲ ಹೆಸರಿದೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇದೆ ಇನ್ನೂ ಇನ್ನು ಬೇರೆ ಬೇರೆ ಯಾವ್ದು ಹೆಸರು ಇರ್ಬೇಕಿಲ್ಲ ಇಲ್ಲಿ ಮಜಾ ಏನಂದ್ರೆ ಬಿಜೆಪಿ ಮತ್ತೆ ಕಾಂಗ್ರೆಸ್ ಎರಡೂ ಪಕ್ಷಗಳಲ್ಲಿ ಕೂಡ ಮಿನಿಮಮ್ ಹದಿನೈದು ಜನ ಆಕಾಂಕ್ಷಿಗಳು ರೆಡಿ ಇದಾವೆ ಈಗ ಒಂದ್ ಪ್ರಕಾರ ನಿಮ್ಗೆ ಅವಕಾಶ ಆಗತ್ತೆ ನೀವ್ ಎಮ್ ಎಲ್ ಎ ಆಗಲ್ಲ ಅಂತೀರಾ ಇಲ್ಲ ಇಲ್ಲ ಅನ್ನಲ್ಲ ನೀವೇ ಅನ್ನಲ್ಲ ಆದ್ಮೇಲೆ ಅಲ್ಲಿ ಬೆಳಗ್ಗೆ ಆದ್ರೆ ಸುಟ್ಟು ಬಿಟ್ಟ ಕಂಡು ಓಡಾಡೋರು ಅವ್ರಿಗೆ ಏನ್ ಬೆಳಕ್ ಆಗುತ್ತೆ ನಾವ್ ಆಗ್ಬೇಕು ಅಂತಾರೆ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಇರಬೇಕು ಟಿಕೆಟ್ ಕೊಟ್ಟಿಲ್ಲ ಮನೇಲಿ ಕೊಡಬಾರ್ದು ಅಪ್ಲಿಕೇಶನ್ ಹಾಕ್ಬೇಕು ಚುನಾವಣೆ ಮಾಡಬೇಕು ಸುಮ್ನೆ ಆಕಾಂಕ್ಷಿಗಳಾದ್ರೇನು ಆಸೆ ಇಟ್ಕೊಂಡ್ರೇನು ಆಸೆ ಪೂರೈಸ ಕಡೆ ಗಮನ ಕೊಡಬೇಕು ಬಟ್ ಬಿಜೆಪಿ ಕಾಂಗ್ರೆಸ್ ಮುಂದಿನ ಕ್ಷೇತ್ರ ಚನ್ನಗಿರಿ ಚನ್ನಗಿರಿಯಲ್ಲಿ ಮಾಡಾಳು ವಿರಪಾಕ್ಷಪ್ಪ ಮತ್ತು ಒಡ್ನಾಳ್ ರಾಜಣ್ಣ ಒಡ್ನಾಳ್ ರಾಜಣ್ಣ ಅವರು ಎಲ್ಲ ಒಂದ್ ಕಡೆ ಚುನಾವಣೆಗೆ ನಿಲ್ಲಲ್ಲ ಅನ್ನೋ ಚರ್ಚೆ ಸಾಕಷ್ಟು ನಡೀತಾ ಇತ್ತು ಹೀಗಾಗಿ ಆಕಾಂಕ್ಷಿಗಳ ಸಂಖ್ಯೆ ಜಾಸ್ತಿ ಆಗ್ತಿತ್ತು ಒಡ್ನಾಳ್ ರಾಜಣ್ಣ ಅವರು ಈ ಕೊನೆಯ ಕ್ಷಣದಲ್ಲಿ ನಾನೇ ನಿಂತ್ಕತೀನಿ ಅನ್ನೋ ಮಾತುಗಳನ್ನ ಹೇಳಿದ್ದಾರೆ ಮತ್ತೊಂದ್ ಕಡೆ ತೇಜಸ್ವಿ ಪಟೇಲ್ ಹೆಸರು ಜೋರಾಗಿ ಜೋರ ಕೇಳಬರ್ತಾ ಇದೆ ಅವರು ಕೂಡ ಅಂದ್ರೆ ಕಾಂಗ್ರೆಸ್ ಟಿಕೆಟ್ ಆಕಾಂಕ್ಷಿ ಒಂದ್ ವೇಳೆ ಸಿಗ್ಲಿಲ್ಲ ಅಂದ್ರೆ ಪಕ್ಷೇತರವಾಗಿ ನಿಂತ್ಕೊಂಡು ಬೇಕಾದ್ರೆ ನಾನು ಹೋರಾಟವನ್ನ ಮಾಡ್ತೀನಿ ಅಂತ ಹೀಗಾಗಿ ಚಂದ್ಗಿರಿಲ್ ಏನಾದ್ರು ಟ್ರಯಂಗಲ್ ಫೈಟ್ ಆಗ್ಬೋದ ಬಿಜೆಪಿ ಕಾಂಗ್ರೆಸ್ ವರ್ಸಸ್ ಪಕ್ಷೇತರ ಮಹಾಳ್ ವಿರೂಪಾಕ್ಷನವರು ಹ್ಮ್ ಬಿಜೆಪಿಯಿಂದ ಒಡ್ನಾಳ್ ರಾಜಣ್ಣ ಕಾಂಗ್ರೆಸ್ ಇಂದ ಶಿವಗಂಗಾ ಬಸವರಾಜು ಇದೆಲ್ಲ ಇದೆ ಅಂಡ್ ತೇಜಸ್ವಿ ಪಟೇಲ್ ಇಂಡಿಪೆಂಡೆಂಟ್ ಆಗಿ ಅಂತ ಇದೆ ಟ್ರಯಾಂಗಲ್ ಫೈಟ್ ಬಗ್ಗೆ ನಿರೀಕ್ಷೆ ಇಲ್ಲ ವರ್ಸಸ್ ಫೈಟ್ ಆಗುತ್ತೆ ವರ್ಸಸ್ ಫೈಟ್ ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಫೈಟ್ ಆಗುತ್ತೆ ಸ್ವಲ್ಪ ಕಾಂಗ್ರೆಸ್ ಸ್ವಲ್ಪ ಸ್ವಲ್ಪ ಯಾವುದೇ ಕಾರಣಕ್ಕೂ ಕಾ ಬಿಜೆಪಿನ ಭಾರಿ ಅಂತ ಸೋಲ್ಸ್ ಗೆದ್ದು ಬಿಡುತ್ತೆ ಅಂತಲ್ಲ ಸ್ವಲ್ಪ ಚನ್ನಗಿರಿನಲ್ಲಿ ಕಾಂಗ್ರೆಸ್ ಮುನ್ನಡೆಯನ್ನು ಕಾಯ್ತು ಡಿಸೆಂಬರ್ ತಿಂಗಳ ಸರ್ವ ಪ್ರಕಾರ ಅಷ್ಟೇ 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 ಇನ್ನು ಮುಂದಿನ ಕ್ಷೇತ್ರ ಹೊನ್ನಾಳಿ ಭಾರಿ ಕುತೂಹಲ ರೋಚಕ ಹೌದು ರೇಣುಕಾಚಾರ್ಯವರು ಪ್ರತಿನಿಧಿಸುವಂತಹ ಕ್ಷೇತ್ರ ಹಾಲಿ ಶಾಸಕ ಅವರೇ ಬಿಜೆಪಿಯಿಂದ ಅವರಿಗೆ ಟಿಕೆಟ್ ಚೇಂಜಸ್ ಏನಿಲ್ಲ ಕಾಂಗ್ರೆಸ್ ಇಂದ ಡಿ ಜಿ ಚಂದನ್ ಗೌಡರು ಇನ್ನೊಬ್ಬ ಒಂದು ಜನ ಕಾಂಗ್ರೆಸ್ ನಾಯಕರು ಟ್ರೈ ಮಾಡ್ತವ್ರೆ ಶಿವಮೂರ್ತಿಗೌಡ ಜೆಡಿಎಸ್ ಇಂದ ರೇಣುಕಾಚಾರ್ಯ ಹೊರ ಜಗತ್ತಿಗೆ ಹೊನ್ನಾಳಿ ಹೊರ್ತುಪಡಿಸ್ ಬೇರೆ ಕಡೆ ಒಂದ್ ರೀತಿ ಎಲ್ರಿಗೂ ಕಾಮಿಡಿ ತರ ಕಾಣ್ಬೋದೇನೋ ಬಟ್ ಆ ಕ್ಷೇತ್ರದ ಜನರ ಕೆಲಸ ಹೌದು ತೋರ್ಪಡಿಕೆ ಇರ್ಬೇ ಮಂಡಿಯುದ್ದ ನೀರು ತೆಪ್ಪದ ಮೇಲೆ ಹೋಗೋದು ಎಲ್ಲ ತಪ್ಪ ತಪ್ಪ ಆಗಿರಬಹುದೇನೋ ಖಂಡಿತ ಆಗಿರ್ಬೋದೇನೋ ನಾವು ನೀವು ಒಯ್ತೀವಪ್ಪ ಮಂಡಿಯುದ್ದ ನೀರಿದ್ರು ಅವ್ರ ಎಮ್ ಎಲ್ ಎಪ್ಪಲು ಹೋದ್ರು ತೆಪ್ಪ ಅವೆಲ್ಲ ಇರ್ಬೇಕು ಇನ್ಯಾಕೆ ಹೋದ್ರು ಒಂಥರ ಅವ್ರ ಹಳೆ ಸ್ಟೋರಿಗಳು ಎಲ್ಲ ಕೇಳಿದಾಗ ರೇಣುಕಾಚಾರ್ಯ ಕಟ್ಟ ನಗು ಬರ್ಬೋದೇನೋ ನಮಗೆ ಹೌದು ಅದೇ ಅವ್ರ ಕ್ಷೇತ್ರದ ಜನಗಳಲ್ಲಿ ನಿಜವಾದ ನಗು ಬಂದೈತೆ ಮಂದಹಾಸ ಇದೆ ಅಂತ ಅನ್ಬೋದು ಕೆಲವೊಂದು ವಿಚಾರದಲ್ಲಿ ಅಂಡ್ ಕಾಂಗ್ರೆಸ್ ಅಲ್ಲಿ ಟಿಕೆಟ್ ಆಕಾಂಕ್ಷಿಗಳು ಇಲ್ಲೇನಿಲ್ಲ ಸಿಂಗಲ್ ಎಂ ಪಿ ರೇಣುಕಾಚಾರ್ಯ ಬಿಜೆಪಿಯಿಂದ ಅಷ್ಟೇ ಅಷ್ಟೇ ಹೌದು ಅಲ್ಲಿ ಕಾಂಗ್ರೆಸ್ಸಲ್ಲಿ ಶಾಂತನ್ ಕೊಟ್ಟರು ಹಂಗೆ ಹಿಂಗೆ ಬೇರೆ ಬೇರೆ ಇವರೆಲ್ಲ ಹೆಸ್ರಿದೆ ಸೊ ಈ ಕಾರಣದಿಂದಾಗಿ ರೇಣುಕಾಚಾರ್ಯ ಎಷ್ಟೇ ಕಾಮಿಡಿ ಗಿಮಿಡಿ ಅಂತ ಅನ್ಸ್ಬೋದನ್ನ ನಮಗೆ ಸ್ವಲ್ಪ ಕೆಲಸ ಮಾಡೋವ್ರೆ ಮಾಡಿದ್ದಾರೆ ಜನಕ್ಕೆ ಕಷ್ಟ ಸ್ಪಂದ್ಸವ್ರೆ ಅವರ ಫ್ಯಾಮಿಲಿ ಇತ್ತೀಚೆಗೆ ಆದಂಥ ಒಂದು ದುರಂತ ಅದು ಬಿಡಿ ಅವ್ದೇನಂದ್ರೆ ಆಗ್ತಿರ್ತಾವೆ ಇನ್ಸಿಡೆಂಟ್ಸ್ ಆಗ್ತಿರುತ್ತೆ ಅಲ್ಲೂ ಕೂಡ ಅತಿಯಾಗಿ ಒಂದ್ ಸ್ವಲ್ಪ ಏನೋ ಮಾಡೋಕ್ಕೂ ಒಂದ್ ಸ್ವಲ್ಪ ಟೀಕೆ ಗುರಿಯಾದ್ರು ಎರಡನೇ ವಿಚಾರ ಅಂದ್ರೆ ಈ ಹೊನ್ನಾಳಿಯಲ್ಲಿ ಸದ್ಯಕ್ಕೆ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ ಇಲ್ಲಿ ಕಾಂಗ್ರೆಸ್ ಅಲ್ಲಿ ಶಾಂತನಗೌಡ ಅವರ ಜೊತೆಯಲ್ಲಿ ಮತ್ತೊಂದಷ್ಟು ಕಾಂಪಿಟೇಷನ್ ಅಂದ್ರೆ ಎಚ್ ಪಿ ಮಂಜಪ್ಪ ಅವ್ರ ಎರಡು ಬಣ ಹೆಂಗೆ ಅಂದ್ರೆ ಪರಸ್ಪರ ಬಹಿರಂಗವಾಗಿ ಓಡಾಡ್ಕೊಳೋ ಮಟ್ಟಕ್ಕೆ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇರ್ಬೇಕು ಅನ್ನೋಕೋತಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಇರಬೇಕು ಹೌದು ಹೌದ್ ಹೌದು ಆ ಅಲ್ಲಿ ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಆ ಮಟ್ಟಕ್ಕೆ ನಡೀತಾ ಇದೆ ಹೀಗಾಗಿ ಕೆಲವೊಂದ್ ಟೈಮ್ ನಮ್ಮ ತಾಕತ್ತ ನಾವು ಮುಂದಕ್ಕೆ ಬಂದರೆ ಕೆಲವೊಂದ್ ಟೈಮ್ ನಮ್ಮ ವಿರೋಧಿಗಳ ಕಿತ್ತಾಡ್ಕೊಂಡು ನಮ್ಗೆ ಅವಕಾಶ ಅವಕಾಶ ಮಾಡ್ಕೊಡ್ತಾರೆ ಹಂಗಂತ ಇವ್ರನ್ ತುಂಬಾ ವೀಕ್ ಇಲ್ಲ ಆಲ್ಸೋ ಸ್ಟ್ರಾಂಗ್ ಅಂಡ್ ದಾವಣಗೆರೆ ಏಳು ಕ್ಷೇತ್ರಗಳಲ್ಲಿ ಕರ್ನಾಟಕ ಟಿವಿ ಡಿಸೆಂಬರ್ ಸರ್ವೆ ಪ್ರಕಾರ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಇನ್ನೇನ ಹೇಳದಿದ್ಯಾ ಜನಕ್ಕೆ ಇಲ್ಲ ಎಸ್ ದಾವಣಗೆರೆ ನೋಡಿದ್ರಿ ಏಳು ಕ್ಷೇತ್ರಗಳಲ್ಲಿ ಮೂರು ಬಿಜೆಪಿ ನಾಲ್ಕು ಕಾಂಗ್ರೆಸ್ ಏನು ವ್ಯತ್ಯಾಸವೇ ಆಯ್ತಾ ಇಲ್ಲ ಹೌದು ಹಿಂಗೇ ಹೋಗ್ತಾ ಐತಿ ಅನ್ಸುತ್ತೆ ವ್ಯತ್ಯಾಸ ಆಗತ್ತೆ ಸಂಕ್ರಾಂತಿ ಕಳ್ಕೊಂಡು ಟಿಕೆಟ್ ಅನೌನ್ಸ್ ಆಗತ್ತೆ ಕಾಂಗ್ರೆಸ್ ಅಷ್ಟು ಹೌದು ಆಗ್ ಜೋರಾಗತ್ತೆ ಜನವರಿಗೆ ಸ್ವಲ್ಪ ಚೇಂಜ್ ಇಲ್ಲಿ